ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಎನ್ಡಿಎ ಅಭ್ಯರ್ಥಿ ಯಾರು ಎಂಬುದು ಇನ್ನೂ ಅಂತಿಮವಾಗಿಲ್ಲ. ಆದರೂ ನಾನೇ ಅಭ್ಯರ್ಥಿ ಎಂದು ಹೇಳಿಕೊಂಡು ಪ್ರಚಾರ ಮಾಡುವ ಮೂಲಕ, ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ಪ್ರಜ್ವಲ್ ಅವರೇ ಅಭ್ಯರ್ಥಿ ಎಂದು ಘೋಷಣೆ ಮಾಡುವ ಮೂಲಕ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಜಿಲ್ಲೆಯ ಜನರನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ಮುಖಂಡ ದೇವರಾಜೇಗೌಡ ಆರೋಪಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ನಾಯಕರು ಯಾರೂ ಕೂಡ ಪ್ರಜ್ವಲ್ ಅವರೇ ಅಭ್ಯರ್ಥಿ ಎಂದು ಎಲ್ಲೂ ಹೇಳಿಲ್ಲ. ಹಾಗಾಗಿ ಹಾಸನ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯವರೇ ಅಭ್ಯರ್ಥಿಯಾಗಲಿದ್ದಾರೆ ಎಂದರು. ಈಗಾಗಲೇ ರಾಜ್ಯ ಹೈಕೋರ್ಟ್ ಪ್ರಜ್ವಲ್ ರೇವಣ್ಣ ಅವರನ್ನು ಅನರ್ಹಗೊಳಿಸಿದೆ. ಸುಪ್ರೀಂಕೋರ್ಟ್ನಲ್ಲಿ ಮಾರ್ಚ್ 5ರಂದು ತೀರ್ಪು ಪ್ರಕಟ ಆಗುವ ಸಾಧ್ಯತೆ ದಟ್ಟವಾಗಿದೆ. ಆದರೂ ನಾವೇ ಅಭ್ಯರ್ಥಿ ಎಂದು ಜೆಡಿಎಸ್ನವರು ಹೇಳುತ್ತಾ ಪ್ರಾಮಾಣಿಕ ಬಿಜೆಪಿಗರನ್ನು ಕಟ್ಟುಹಾಕುವ ಕೆಲಸ ಮಾಡುತ್ತಿದ್ದಾರೆ. ಹಾಸನ ಜಿಲ್ಲೆಯ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಗೊಂದಲಕ್ಕೆ ಒಳಗಾಗುವುದು ಬೇಡ ಎಂದರು. ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಬೆಳಗ್ಗೆ ಶುಭೋದಯ ತಿಳಿಸ್ತಾ, ಇವತ್ತು ನಾನು ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆಯುವಂಥ ಒಂದು ಅನಿವಾರ್ಯತೆ ಉದ್ಭವ ಆಯಿತು. ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯದ ಸುಪ್ರೀಂ ಕೋರ್ಟ್ನಲ್ಲಿ ಅನರ್ಹ ಪ್ರಜ್ವಲ್ ರೇವಣ್ಣನ ಅಪೀಲ್ ಕೂಡ ಹಿಯರಿಂಗ್ ನಡೀತಾ ಇದೆ. ಇಲ್ಲಿ ಕೆಲವೇ ದಿವಸಗಳಲ್ಲಿ ತೀರ್ಪು ಪ್ರಕಟವಾಗುವಂಥ ಸಾಧ್ಯತೆ ಅತಿ ಹೆಚ್ಚು ಇದೆ. ಇಲ್ಲಿ ಕಾರಣ ಏನು ಅಂತಂದರೆ, ಡಿಸೆಂಬರ್ ತಿಂಗಳಿಂದಲೂ ಕೂಡ ಪ್ರತಿ ವಾರ ಸುಪ್ರೀಂ ಕೋರ್ಟು ನ್ಯಾಯಾಲಯದ ಮುಂದೆ ಬರ್ತಾ ಇದೆ. ಇಲ್ಲಿ ಆದರೆ ಸೀನಿಯರಿಟಿ ವೈಸ್ ಲೀಸ್ಟ್ ಆಗ್ದೇ ಅದು ಪ್ರತಿ ವಾರ ಮುಂದೂಡ್ತಾ ಇದೆ ಇಲ್ಲಿ. ಸೊ ಹಾಗಾಗಿ ನಾಳೆ ಕೂಡ ಅಂದರೆ 5ನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ಅಂತಿಮ ತೀರ್ಪಿಗೆ ಸಮಯವನ್ನು ನಿಗದಿ ಮಾಡಿದ್ದಾರೆ. ಅಲ್ಲಿ ಇದರ ಮಧ್ಯೆ ನಾನು ಈ ಒಂದು ವಿಚಾರವಾಗಿ ನಾನು ಯಾಕೆ ಈ ಪತ್ರಿಕಾಗೋಷ್ಠಿಯನ್ನು ತುರ್ತಾಗಿ ಕರೆದೆ ಅಂತ ಅಂದರೆ, ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣ ಅವರನ್ನು ಅನರ್ಹ ಮಾಡಿ ಅವರನ್ನು 6 ವರ್ಷಗಳ ಕಾಲ ಅಮಾನತು ಮಾಡಬೇಕಂತ ಆದೇಶ ಮಾಡಿದರೂ ಕೂಡ ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸ್ಟೇ ತಗೊಂಡು ಬಂದ ನಂತರ ಇಡೀ ಜಿಲ್ಲೆಯಾದ್ಯಂತ ಪ್ರವಾಸವನ್ನು ಮಾಡಿ ಅವರಲ್ಲಿ ನಾನೇ ಅಭ್ಯರ್ಥಿ, ನಾನೇ ಕ್ಯಾಂಡಿಡೇಟು 2024 ಚುನಾವಣೆಯಲ್ಲಿ ಅಂತ ಹೇಳ್ಕೊಂಬರ್ತಿದ್ದಾರೆ. ಭಾಳ ವಿಶೇಷ ಏನು ಅಂತ ಅಂದರೆ, ಅದಕ್ಕೆ ಧ್ವನಿಗೂಡಿಸಿ ಪೂಜ್ಯರಾದಂಥ ದೇವೇಗೌಡರು ಕೂಡ ಈ ಬಾರಿ 2024 ಲೋಕಸಭಾ ಚುನಾವಣೆಗೆ ಪ್ರಜ್ವಲ್ ರೇವಣ್ಣ ಅವರೇ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಇದಕ್ಕೆ ಕಾರಣ ಏನು ಅಂತ ಅಂದರೆ, ಈಗಾಗಲೇ ಅವರು 2-3 ಬಾರಿ ಕೇಂದ್ರ ನಾಯಕರನ್ನು ಭೇಟಿ ಮಾಡಿ, ಅಲ್ಲಿ ಅಮಿತ್ ಶಾಜಿಯವರನ್ನ ನಡ್ಡಾಜಿಯವರನ್ನ ಭೇಟಿ ಮಾಡಿ ಅಲ್ಲಿ ನಾವು ಚರ್ಚೆ ಮಾಡಿದ್ವಿ, ನಾವಲ್ಲಿ ಮೈತ್ರಿ ಒಪ್ಕೊಂಡಾಗಿದೆ. ಅಲ್ಲಿ ತದನಂತರ ಪ್ರಜ್ವಲ್ ರೇವಣ್ಣನೇ ಅಭ್ಯರ್ಥಿ ಅಂತಂತೇಳಿ ಹೇಳಿದ್ದಾರೆ ಅಂತಂತೇಳಿ ಎಲ್ಲ ಕಡೆ ಸುಳ್ಳು ಮಾಹಿತಿಯನ್ನು ಪ್ರಚಾರವನ್ನು ಬೂಸ್ಕೊಂಡು ಬರ್ತಾಯಿದ್ದಾರೆ. ಅಲ್ಲಿ ಹಲವಾರು ಸಭೆ ಸಮಾರಂಭಗಳು ಮಾಡಿ ಅಲ್ಲಿ ಪ್ರಜ್ವಲ್ ರೇವಣ್ಣನೇ ಅಭ್ಯರ್ಥಿ ಅಂತೇಳಿ ಸನ್ಮಾನ್ಯ ದೇವೇಗೌಡರು ಮತ್ತು ಅವ್ರ ಕುಟುಂಬದವ್ರು ಕೂಡ ಹೇಳ್ತಿದ್ದಾರೆ ಅಲ್ಲಿ. ಆದರೆ ನಾನು ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷದ ನಾನು ಒಬ್ಬ ಸದಸ್ಯನಾಗಿ ನಾನು ಮತ್ತು ಈ ಬಾರಿ 2023 ಚುನಾವಣೆಯಲ್ಲಿ ನಾನು ಚುನಾವಣೆಗೆ ಸ್ಪರ್ಧಿಸಿ ಪಕ್ಷದಲ್ಲಿ ಜವಾಬ್ದಾರಿಯಾದ ವ್ಯಕ್ತಿಯಾಗಿ ಕೂಡ ನನಗೆ ಯಾವುದೇ ಮಾಹಿತಿಯನ್ನು ಕೇಂದ್ರ ನಾಯಕರಾಗಿರ್ಬೋದು ವರಿಷ್ಠರಾಗಿರ್ಬೋದು ನಮಗೆ ಹೇಳಿಲ್ಲ. ಅಲ್ಲಿ ನಾವು ಮೈತ್ರಿ ಮಾಡ್ಕೋತೀವಿ, ನಾವಲ್ಲಿ ಈ ಸಲ ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿ ಮಾಡ್ತೀವಿ ಅಂತ ಯಾರೂ ಹೇಳಿಲ್ಲ. ಅಲ್ಲಿ ಇದೆಲ್ಲ ಒಂದು ಕಡೆ ನಮ್ಮ ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತನ ಪ್ರಾಮಾಣಿಕ ಕಾರ್ಯಕರ್ತನ ಕಟ್ಟಾಕುವಂಥ ಕೆಲಸ ಮತ್ತು ಅವರಿಗೆ ಮೋಸ ಮಾಡುವಂಥ ಕೆಲಸವನ್ನು ದೇವೇಗೌಡರು ಮತ್ತು ಅವ್ರ ಕುಟುಂಬದವರು ಮಾಡ್ತಾಯಿದ್ದಾರೆ. ಅಲ್ಲಿ ನಾನು ಈಗಾಗಲೇ 2 ಬಾರಿ ಇವರ ಏನು ಈ ಚಲನವಲನಗಳ ವೀಕ್ಷಣೆ ಮಾಡಿದ ನಂತರ ನಾನು ಕೇಂದ್ರದ ನಾಯಕರಿಗೆ ನಾನು ಪತ್ರವನ್ನು ಕೂಡ ರವಾನೆ ಮಾಡಿದ್ದೆ. ನಾನು ವಿಷಯವನ್ನು ಸಂಕ್ಷಿಪ್ತವಾಗಿ ಬರೆದು ನಾನಲ್ಲಿ ಅವರ ಕುಟುಂಬದ ವಿರುದ್ಧವಾಗಿರುವಂಥ ಆರೋಪಗಳು ಮತ್ತು ಅವ್ರು ಮಾಡಿದಂಥ ಅಕ್ರಮಗಳ ಬಗ್ಗೆ ಗಂಭೀರ ಆರೋಪಗಳನ್ನು ಮಾಡಿ ನಾನು ವಿತ್ ದಾಖಲೆ ಸಮೇತ ಈಗಾಗಲೇ ಕೇಂದ್ರ ನಾಯಕರಿಗೆ ನಾನು ಕೊಟ್ಟಿದ್ದೆ. ನಾನಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ನನ್ನನ್ನು ಕೇಂದ್ರದ ವರಿಷ್ಠರು ಕರೆಸಿದ್ರು ನನಗೆ. ಅಲ್ಲಿ ಅಲ್ಲೂ ಕೂಡ ನನಗೇನು ಮಾತನಾಡಿದ್ರು ಅಂತ ಅಂದರಲ್ಲಿ ನಾವು ಯಾರೂ ನಿಮಗೆ ಮೈತ್ರಿ ಬಗ್ಗೆ ನಿಮ್ಗೆ ಹೇಳಿಲ್ಲ. ನಿಮಗೆ ಅಲ್ಲಿ ಪಕ್ಷದ ಜವಾಬ್ದಾರಿಯ ಕೆಲಸ ನೀವು ಮಾಡಬೇಕು, ನೀವಲ್ಲಿ ಪಕ್ಷದ ಅಭ್ಯರ್ಥಿ ನಿಲ್ಲಿಸೋದ ಕೆಲಸವನ್ನು ನೀವು ಮಾಡಬೇಕು. ನೀವಲ್ಲಿ ಆ ಕೆಲಸವನ್ನು ನೀವು ಮಾಡಿ ನಿಮಗೆ ಯಾವುದೇ ಸಂಶಯ ಬೇಡ ಅಂತಂದೇಳಿ ನನಗೆ ನೇರವಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಈಗಾಗಲೇ ವಿಶೇಷವಾಗಿ ನಾವಲ್ಲಿ ಹಾಸನ ಜಿಲ್ಲೆಯಲ್ಲಿ ನಾವಲ್ಲಿ ಲೋಕಸಭಾ ಚುನಾವಣೆಗೆ ಅಂತಲೇ ಕಚೇರಿ ಕೂಡ ನಾವು ತೆರೆದಿದ್ದೀವಿ. ನಾವಲ್ಲಿ ಈಗಾಗ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾವಲ್ಲಿ ಎಂ ಜಿ ರೋಡ್ನಲ್ಲಿ ನಮ್ಮದು ಪಕ್ಷದ ಕಚೇರಿಯನ್ನು ಅಧಿಕೃತವಾಗಿ ತೆರೆದಿದ್ದೀವಿ. ನಾವಲ್ಲಿ ಇನ್ನು ಕೆಲವೇ ದಿವಸಗಳಲ್ಲಿ ಈ ವಾರದ ಒಳಗಡೆಯಾಗಿ ನಾವು ಅಧಿಕೃತ ವಾಹನಗಳು ಚಾಲನೆಗೆ ನಾವು ಕೊಡ್ತಾ ಇದ್ದೀವಿ. ನಾವಲ್ಲಿ ಭಾರತೀಯ ಜನತಾ ಪಕ್ಷದ ಪ್ರಚಾರಕ್ಕಾಗಿ ನಾವಲ್ಲಿ ನಮ್ಮದೇ ಆದಂಥ ವಾಹನಗಳನ್ನು ನಾವಲ್ಲಿ ಪ್ರತಿ ಹಳ್ಳಿಗಳಿಗೆ ಬಿಡ್ತಾ ಇದ್ದೀವಿ. ನಾವಲ್ಲಿ
ನಮ್ದು ಯಾವುದೇ ಕಾರ್ಯಕರ್ತರು ಕೂಡ ಗೊಂದಲಕ್ಕೆ ಈಡಾಗೋದು ಬೇಡ ಅಂತಂತೇಳಿ ನಾನು ಈ ಮಾಧ್ಯಮ ಮುಖಾಂತರ ಮನವಿಯನ್ನು ಮಾಡ್ತಿದ್ದೀನಿ. ನಮ್ಮಲ್ಲಿ ಕೆಲವು ನಾಯಕರುಗಳು, ಕೆಲವು ಮುಖಂಡರುಗಳು ರಾಜ್ಯದ ರಾಷ್ಟ್ರದ ಯಾವುದೇ ಸೂಚನೆ ಇಲ್ಲ ಅಂದರೂ ಕೂಡ ಅಲ್ಲಿ ಜೆ ಡಿ ಎಸ್ ಜೊತೆ ಒಪ್ಪಂದ ಮಾಡ್ಕೊಂಡ ರೀತಿಯಲ್ಲಿ ಅವ್ರ ಜೊತೆ ಓಡಾಡೋವಂಥದ್ದು, ಅವ್ರ ಜೊತೆ ಮಾತನಾಡೋವಂಥದ್ದಲ್ಲಿ ಮತ್ತು ಅವರೇ ಅಭ್ಯರ್ಥಿ ಆಗ್ತಾರೆ ಅಂತೇಳಿ ಕೆಲವು ಬಿಂಬಿಸುವಂಥ ಮಾತುಗಳು ನಾವು ಖಂಡಿಸ್ತೀವಿ ನಾವಲ್ಲಿ. ಕಾರಣ ಯಾಕೆಂತಂದರೆ ಅಧಿಕೃತ ನಮ್ಗೆ ಯಾವುದೇ ಸೂಚನೆಯನ್ನು ಬಂದಿಲ್ಲ ನಮಗಿಲ್ಲಿ. ಭಾಳ ಮತ್ತೊಂದು ಗಂಭೀರತೆ ಏನು ಅಂತ ಅಂದರೆ ರೇವಣ್ಣ ಅವರು ಸನ್ಮಾನ್ಯ ದೇವೇಗೌಡರು ಈ ಹಿಂದೆ ತಾವೆಲ್ಲ ನಮ್ಮ ನೋಡಿದಿರ ಅಲ್ಲಿ ನಮ್ಮನ್ನು ಚಡ್ಡಿಗಳು ಅಂತ ಹೇಳಿದರು ಭಾರತೀಯ ಜನತಾ ಪಕ್ಷದವ್ರನ್ನ. ಮೋದಿ ಅವರು ಪ್ರಧಾನಿಯಾರೇ ನಾವು ದೇಶ ಬಿಡ್ತೀವಿ ಅಂತ ಹೇಳಿದರು. ಮತ್ತು ಇನ್ನೊಬ್ಬ ನಾಯಕ ಮೋದಿ ಅವರು ಪ್ರಧಾನಿಯಾರೇ ರಾಜಕೀಯ ನಿವೃತ್ತಿ ಅಂತೀವಿ ಅಂತ ಹೇಳಿದರು. ಆದರೆ ನಮ್ಮ ನಾಯಕರು ಅವತ್ತು ನೀವು ದೇಶ ಬಿಡೋದು ಬೇಡ, ನೀವು ರಾಜಕೀಯ ಬಿಡೋದು ಬೇಡ, ನಿಮ್ಮ ರಾಜಕೀಯ ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತೇಳಿ ಪ್ರಧಾನಿ ಆದಮೇಲೆ ಕರೆದವ್ರಿಗೆ ಹೇಳಿದಲ್ಲಿ ಅದನ್ನು ಮತ್ತೆ ಮನವರಿಕೆ ಮಾಡ್ಕೊಂಡ್ರೆ ನನಗೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಇಲ್ಲಿ ಒಂದು ಕಡೆ ಶ್ರೀಮತಿ ಭವಾನಿ ರೇವಣ್ಣ ಅವರು ಕಾಳರಾತ್ರಿಯಲ್ಲಿ ರಾತ್ರಿ 3 ಗಂಟೆ 4 ಗಂಟೆ ರಾತ್ರಿಯಲ್ಲಿ ವಾಮಾಚಾರವನ್ನು ಮಾಡ್ತಾರೆ. ಅಲ್ಲಿ ಹಂದಿ ಮತ್ತು ಕಪ್ಪು ಓತಗಳನ್ನು ಕಟ್ ಮಾಡಿ ಅವರು ಸುತ್ತಮುತ್ತಲ ಹಳ್ಳಿಗಳಲ್ಲಿರುವಂಥ ಎಲ್ಲ ಲೈಟ್ಗಳನ್ನ ಆಫ್ ಮಾಡಿ, ದೇವಸ್ಥಾನ ಸುತ್ತಮುತ್ತಲ ಲೈಟ್ಗಳನ್ನ ಆಫ್ ಮಾಡಿ ಅಲ್ಲಿ ತಮ್ಮ ಬೆಂಬಲಿಗರನ್ನು ಸುತ್ತ 25-30 ಜನ ನಿಲ್ಲಿಸ್ಕೊಂಡು ಬಲಿಯನ್ನು ಕೊಡ್ತಾರೆ. ಅವರಲ್ಲಿ ಮಾಡಬಾರ್ದಂತ ವಾಮಾಚಾರವನ್ನು ಮಾಡ್ತಾರೆ. ಆದರೆ ಸನ್ಮಾನ್ಯ ಪೂಜ್ಯ ದೇವೇಗೌಡರು ಯಜ್ಞ ಯಾಗಾದಿಗಳನ್ನು ಮಾಡ್ತಾರೆ ದಂಪತಿ ಸಮೇತವಾಗಿ. ಅಲ್ಲಿ ನನಗೆ ಅರ್ಥ ಆಯ್ತಾ ಇಲ್ಲ. ಅಲ್ಲಿ ಸೊಸೆ ತನ್ನ ಕುಟುಂಬದ ತನ್ನ ರಾಜಕೀಯನ ಉಳಿವಿಗೋಸ್ಕರ ಅವರು ವಾಮಾಚಾರ ಮಾಡಿದ್ರೆ ಅಲ್ಲಿ ದೇವೇಗೌಡರು ಯಜ್ಞ ಯಾಗಾದಿಗಳನ್ನು ಮಾಡಿ ಅಲ್ಲಿ ನಿನ್ನೆ 1001 ಕಳಶ ಪ್ರತಿಷ್ಠಾಪನೆಯನ್ನು ಮಾಡಿಸ್ತಾರೆ ಅಲ್ಲಿ.